ನಮ್ಮ ಗುರುಗಳು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ತಮ್ಮ 14ನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. 14ನೇ ವಯಸ್ಸಿನಲ್ಲಿ ಬ್ರಹ್ಮಚಾರಿಯಾಗಿ ಹಾಗೆಯೇ ಸನ್ಯಾಸಿಯಾದರು. ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರು, ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾದರು. ಮಠದ ಸಂಪ್ರದಾಯಗಳನ್ನು ತಮ್ಮ ಗುರುಗಳ ಮುಖಾಂತರವಾಗಿ ಸಂಪೂರ್ಣವಾಗಿ ಅರಿತುಕೊಂಡರು. ಮಠದ ಶಿಷ್ಯರ ಏಳಿಗೆಗಾಗಿ, ಮಠದ ಏಳಿಗೆಗಾಗಿ ತಮ್ಮ ಜೀವನವನ್ನು ಧಾರೆಯೆರೆದರು. ಅವರು 35 ವರ್ಷಗಳ ಕಾಲ ಈ ಮಠದ ಆಧಿಪತ್ಯವನ್ನು ನಡೆಸಿದರು. ಅದರಲ್ಲಿ ಸಾಮಾನ್ಯ 15 ವರ್ಷಗಳ ಕಾಲ ಯಾತ್ರೆಯನ್ನೇ ಮಾಡಿದರು, ಸಂಚಾರವನ್ನು ಮಾಡಿದರು. ಸಂಚಾರದಲ್ಲಿಯೇ ತಮ್ಮ ಈ ಜೀವನದಲ್ಲಿ ಅರ್ಧ ಭಾಗವನ್ನು ಕಳೆದರು. ಯಾತಕ್ಕಾಗಿ ಸಂಚಾರ ಮಾಡಿದರು? ಜನರಿಗೆ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ, ಜನರಿಗೆ ವೇದಾಂತ ತತ್ವವನ್ನು ತಿಳಿಸುವುದಕ್ಕಾಗಿ, ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವುದಕ್ಕಾಗಿ ತಮ್ಮ ಯಾತ್ರೆಯನ್ನು ನಡೆಸಿದರು. ಶೃಂಗೇರಿಯನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿದರು. ಅವರನ್ನು ದರ್ಶನ ಮಾಡಿರತಕ್ಕಂತಹ ಜನರು, ಅವರಿಂದ ಅನುಗ್ರಹವನ್ನು ಪಡೆದಿರತಕ್ಕಂತಹ ಜನರು, ಅವರ ಅದ್ಭುತವಾದಂತಹ ಮಹಿಮೆಯನ್ನು ಅನುಭವಿಸಿರತಕ್ಕಂತಹ ಜನರು ಇಂದಿಗೂ ನಮ್ಮ ಮಧ್ಯದಲ್ಲಿ ಹಲವು ಮಂದಿ ಇದ್ದಾರೆ.